ಲೈಂಗಿಕ ಹಗರಣದ ಬಗ್ಗೆ ಈ ಲೈಂಗಿಕ ಹಗರಣ ಬೆಳಕಿಗೆ ಬಂದು ಮೂರು ತಿಂಗಳು ಆಗ್ತಾ ಬಂದಿದೆ ಮೂರು ತಿಂಗಳುಗಳು ಕಳೀತಾ ಬಂದಿದೆ ಮಾರ್ಚ್ 2ನೇ ತಾರೀಕು 2021 ದಿನೇಶ್ ಕಲ್ಲಳ್ಳಿ ಅನ್ನುವರು ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಕಮಲ್ ಪಂತ್ ಅವರನ್ನ ಭೇಟಿ ಮಾಡಿ ಒಂದು ಸಿಡಿ ಬಗ್ಗೆ ಫಿರ್ಯಾದನ್ನ ಕೊಡ್ತಾರೆ ಅವರು ಆ ಫಿರ್ಯಾದನ್ನ ತಗೊಳ್ಳದೇನೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರ ಬಳಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ ಆಗ ಸುಮಾರು 6 ಗಂಟೆ ಸಮಯ ಇರಬೇಕು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಹೋದಾಗ 6:30 ಪೊಲೀಸ್ನವರು ಅವರ ಫಿರ್ಯಾದನ್ನ ತಗೊಳ್ತಾರೆ ಆದರೆ ಫಿರ್ಯಾದನ್ನ ತಗೊಂಡು ಎಫ್ಐಆರ್ ಮಾಡ್ಕೊಳ್ಳಲ್ಲ ಅಥವಾ ಎನ್ಸಿಆರ್ ಕೂಡ ಕೊಡಲ್ಲ ನಾವು ನೋಡ್ತೀವಿ ಹೋಗಿ ಅಂತ ಹೇಳ್ಬಿಡ್ತಾರೆ ಅದು ಬಂದ ತಕ್ಷಣ ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಪ್ರಚಾರ ಆಗ್ಬಿಡ್ತದೆ ಸಿಡಿ ಬಗ್ಗೆ ಎಲ್ಲ ಪ್ರಚಾರ ಆಗಿ ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಜಗಜ್ಜಾಹೀರ ಆಗೋಗ್ಬಿಡ್ತದೆ ಆಗ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಅದು ಒಂದು ನಕಲಿ ಸಿಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನನ್ನು ತೇಜೋವಧೆ ಮಾಡಲಿಕ್ಕೋಸ್ಕರವಾಗಿ ಈ ತರ ಒಂದು ಸೃಷ್ಟಿ ಮಾಡಿರತಕ್ಕಂತ ಸಿಡಿಯನ್ನ ಕನ್ಕಾಕ್ಟೆಡ್ ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಅವರು ಅದೇ ದಿನ ಹೇಳ್ತಾರೆ ಮತ್ತೆ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಕೊಡೋದಿಲ್ಲ ರಾಜೀನಾಮೆನ ಇದರಲ್ಲಿ ಒಂದು ಷಡ್ಯಂತ್ರ ಇದೆ ಆ ಷಡ್ಯಂತ್ರನ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾರೆ ಕಾನ್ಸ್ಪಿರಸಿ ಅದಾದ್ಮೇಲೆ ಇದು ಮಾರ್ಚ್ 2ನೇ ತಾರೀಕಾಗಿರೋದು ಮತ್ತು ಮಾರ್ಚ್ 3ನೇ ತಾರೀಕಿಗೆ ರಾಜೀನಾಮೆ ಕೊಡ್ತಾರೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಮಾರ್ಚ್ 3ನೇ ತಾರೀಕು ಕೊಡ್ತಾರೆ ಆಮೇಲೆ 5ನೇ ತಾರೀಕು 6 ಜನ ಮಂತ್ರಿಗಳು ಕೋರ್ಟ್ಗೆ ಹೋಗಿ ಆಂಟಿಪೇಟ್ರಿ ಬಿಲ್ ಕೇಳ್ತಾರೆ ಆಮೇಲೆ ಇಂಜೆಕ್ಷನ್ ಕೇಳ್ತಾರೆ ಇಂಜೆಕ್ಷನ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ನವರು 6ನೇ ತಾರೀಕು ಇಂಜೆಕ್ಷನ್ ಅನ್ನು ಇನ್ ಫೇವರ್ ಆಫ್ 6 ಮಿನಿಸ್ಟರ್ಸ್ ಸುಮಾರು 67 ಮೀಡಿಯಾಗಳ ವಿರುದ್ಧವಾಗಿ ಇಂಜಂಕ್ಷನ್ ಅನ್ನು ಗ್ರ್ಯಾಂಟ್ ಮಾಡ್ತಾರೆ
restraining the dependents from publishing and unverified news ಅಂತ ಒಂದು ಆರ್ಡರ್ಸ್ ಮಾಡ್ತಾರೆ. ಏಳನೇ ತಾರೀಕು ಈ ದಿನೇಶ್ ಕಲ್ಲಳ್ಳಿ ಬಹುಶಃ ಅವರು ನಾಲ್ಕನೇ ತಾರೀಕು ಅಲ್ಲಿ ಕನಕಪುರದ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ನನಗೆ ಭಯ ಇದೆ, ಥ್ರೆಟ್ ಇದೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಬಹುಶಃ ಅವರಿಗೆ ಭಯ ಉಂಟು ಮಾಡಿದ್ದಾರೆ. ಹಾಗಾಗಿ ಅವರು ಏಳನೇ ತಾರೀಕು ಅವರು ಕೊಟ್ಟಿದ್ದಂಥ ಫಿರ್ಯಾದನ್ನು ವಾಪಸ್ ತಗೊಳ್ತೀನಿ ಅಂತ ಇನ್ನೊಂದು ಪತ್ರ ಕೊಡ್ತಾರೆ. ಪೊಲೀಸ್ನವರು ಫಿರ್ಯಾದನ್ನು ವಾಪಸ್ ತಗೊಳ್ಳಕ್ಕೆ ಬರಲ್ಲ ಅಂತೇಳಿ ಹೇಳಿ ಕಳಿಸ್ತಾರೆ. ಅವರು ಒಂಬತ್ತನೇ ತಾರೀಕು ರಮೇಶ್ ಜಾರಕಿಹೊಳಿ ಈ ರಾಜ್ಯದ ಹೋಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೀತಾರೆ. ನಾನು ನಿರಾಪರಾಧಿ, ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ, ಮತ್ತೆ ಆ ವಿಡಿಯೋ ಸಿಡಿ ಇದೆಯಲ್ಲ ಅದು ಫೇಕ್ ಅಂಡ್ ಕನ್ಕಾಕ್ಟೆಡ್ ಅಂತ ಹೇಳ್ತಾರೆ. ಅದಕ್ಕೂ ನಾನಲ್ಲ, ಅದು ಇಟ್ಸ್ ಎ ಕನ್ಕಾಕ್ಟೆಡ್ ಅಂತ ಹೇಳ್ತಾರೆ. ಅದರ ಮೇಲೆ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ, ಪಂತ್ ಕಳಿಸ್ಕೊಡ್ತಾರೆ ಪೊಲೀಸ್ ಕಮಿಷನರ್ಗೆ, ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಹತ್ತನೇ ತಾರೀಕು ಅದನ್ನ ಕಳಿಸ್ಕೊಡ್ತಾರೆ. ಒಂದು ಲೆಟರ್ ಬರೆದು ಅವರಿಗೆ ಕಳಿಸ್ಕೊಡ್ತಾರೆ. ಆಮೇಲೆ ಅದರಲ್ಲಿ ಏನ್ ಹೇಳ್ತಾರೆ, ಒಂದು SIT ಮಾಡಿ ಸೌಮೇಂದು ಮುಖರ್ಜಿಯವರ ಅಧ್ಯಕ್ಷತೆಯಲ್ಲಿ SIT ಮಾಡಿ ಅಂತೇಳಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸೌಮೇಂದು ಮುಖರ್ಜಿ ಅಡಿಷನಲ್ ಪೊಲೀಸ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ SIT ರಚನೆ ಮಾಡಿ ಅಂತೇಳಿ ರಚನೆ ಮಾಡಿ ಅವರು ವಿಚಾರಣೆ ಮಾಡಿ ವರದಿ ಕೊಡಲಿ ಅಂತ ಬರೀತಾರೆ. ಅವರು ವರದಿ ಕೊಡೋದು ಗೌರ್ಮೆಂಟ್ಗಲ್ಲ, ಒಂದು SIT ರಚನೆ ಮಾಡಿದ ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ತನಿಖೆ ಮಾಡಬೇಕು, ತನಿಖೆ ಮಾಡಿ FIR ರಿಜಿಸ್ಟರ್ ಮಾಡ್ಕೋಬೇಕು, ತನಿಖೆ ಮಾಡಬೇಕು, ಆಮೇಲೆ ಚಾರ್ಜ್ ಶೀಟ್ ಅನ್ನು ಕೋರ್ಟ್ನಲ್ಲಿ ಫೈಲ್ ಮಾಡಬೇಕು. ದಟ್ ಈಸ್ ದಿ ಪ್ರೊಸೀಜರ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ ದಿ ಇಂಡಿಯನ್ ಪ್ರೊಸೀಜರ್, ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇರ್ತಕ್ಕಂಥ ಇದು ಇಲ್ಲಿವರೆಗೆ ನಡ್ಕ ಬಂದಿರತಕ್ಕಂಥ ಪದ್ಧತಿ ಮತ್ತು ಕಾನೂನು. ಅವ್ರು ಏನ್ ಹೇಳ್ತಾರೆ, ಪೊಲೀಸ್ನ ಒಂದು ವಿಚಾರಣೆ ಮಾಡಿ ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ ಅಂತ ಬರೀತಾರೆ. ಪಂತ್ ಏನ್ ಮಾಡ್ತಾರೆ, ಒಂದು SIT ರಚನೆ ಮಾಡ್ತಾರೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಸೌಮೇಂದು ಚಟರ್ಜಿ ಮುಖರ್ಜಿ. ಸುಮಾರು 6 ಜನ ಆಫೀಸರ್ಸ್ಗಳು ಅದರಲ್ಲಿ ಇರ್ತಾರೆ, 6 ಪೊಲೀಸ್ ಆಫೀಸರ್ಸ್ ಇನ್ ಅಡಿಷನ್ ಟು ಚೇರ್ಮನ್, 6 ಜನ ಇರ್ತಾರೆ. ಇದು 11ನೇ ತಾರೀಕು ಪೊಲೀಸ್ ಕಮಿಷನರ್ ಪಂತು ಈ ಆರ್ಡರ್ಸ್ ನ ಮಾಡ್ತಾರೆ. 13ನೇ ತಾರೀಕು ರಮೇಶ್ ಜಾರಕಿಹೊಳಿ MLA, ಆಗ MLA ಮಂತ್ರಿ ರಾಜೀನಾಮೆ ಕೊಟ್ಟಿರ್ತಾರೆ, ಆಕ್ಸೆಪ್ಟ್ ಮಾಡ್ತಾ ಕೊಟ್ಟಿರ್ತಾರೆ. ಅವರು ನಾಗರಾಜ್ ಅಂತ ಒಬ್ಬ ಎಕ್ಸ್ MLA ಮೂಲಕ
पोल स्टेश सदाशिव नगर पोल स्टेशन कंप्लेंट को अदर यार नमूद यारो अफेन्स अंत यार नमूद नागराज बंद केस एफ आर आगे सदाशिव नगर पोलिस स्टेशन 13 तारीख 3 गंटे 40 निमिष के क्राइम नंबर 21/2021 सेक्शन 120B 385 465 469 यावु कूड़ा कॉग्निजेबल ऑफेंसेस ऑल आर नॉन कॉग्निजेबल ऑफेंसेस and there is no mention of the accused persons. ಆಮೇಲೆ 13ನೇ ತಾರೀಕು ಎಸ್ಐಟಿ ಅವರು ಏನು ಮಾಡ್ತಾರೆ 11ನೇ ತಾರೀಕು ಕಾನ್ಸ್ಟಿಟ್ಯೂಟ್ ಆಗುತ್ತೆ 13ನೇ ತಾರೀಕು ಈ ಶ್ರವಣ್ ಅಂಡ್ ನರೇಶ್ ಶ್ರವಣ ಮತ್ತು ನರೇಶ ಇವರ ಮನೆ ರೈಡ್ ಮಾಡ್ತಾರೆ 13ನೇ ತಾರೀಕೆ ಈ ಲೇಡಿ ವಿಕ್ಟಿಮ್ ಇದ್ದರಲ್ಲ ಲೇಡಿ ಒಂದು ವಿಡಿಯೋ ರೆಕಾರ್ಡ್ ಅದನ್ನ ಬಿಡುಗಡೆ ಮಾಡ್ತಾರೆ ಆ ವಿಡಿಯೋ ರೆಕಾರ್ಡ್ ನಲ್ಲಿ ಏನು ಹೇಳಿರ್ತಾರೆ ಅಂದ್ರೆ ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ಅವರ ಕೆಲಸ ಕೇಳ್ಕೊಂಡು ಹೋಗಿದ್ದೆ ಅವರು ನನ್ನನ್ನ ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡ್ರು ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ 23ನೇ ತಾರೀಕು ಈ ವಿಡಿಯೋ ರೆಕಾರ್ಡ್ ಮೇಲೇನೆ ನಾನು ಹೇಳಿದ್ದಾಗ ರಮೇಶ್ ಜಾರಕಿಹೊಳಿ ಮೇಲೆ ಅಂಡರ್ ಸೆಕ್ಷನ್ 376 ಆಫ್ ಐಪಿಸಿ ಕೇಸ್ ಇಸ್ ಟು ಬಿ ರಿಜಿಸ್ಟರ್ಡ್ and investigation to be taken place and due process of law will be taken place ಅಂತ ಹೇಳಿದ್ದೇನೆ 376 ನಲ್ಲಿ ಆಗಬೇಕು because the video record ನಲ್ಲಿ ನನ್ನ ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಆದ್ದರಿಂದ ಇದು ಮಾಡಬೇಕು ನಾನು ರಮೇಶ್ ಕುಮಾರ್ ಡಿ ಕೆ ಶಿವಕುಮಾರ್ ನಾವು ಮೂರು ಜನ ಅಸೆಂಬ್ಲಿನಲ್ಲಿ 23/3/2021 ತಾರೀಕು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದ್ರು ಅದಕ್ಕೆ ಹೋಮ್ ಮಿನಿಸ್ಟರ್ ಆರ್ ಕೆ ಉತ್ತರ ಕೊಟ್ಟು ಈಗ ಇನ್ವೆಸ್ಟಿಗೇಷನ್ ಅಲ್ಲಿದೆ ಎಸ್ಐಟಿ ನಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿದೆ ಈಗ ಏನು ಹೇಳಕ್ಕಾಗಲ್ಲ ಆಮೇಲೆ ಆ ವಿಡಿಯೋ ರೆಕಾರ್ಡ್ ಅದು ಸುಳ್ಳು ಅದರ ಮೇಲೆ ನಾವು 376 ಮಾಡ್ಕೊಳ್ಳಕ್ಕಾಗಲ್ಲ ಅಂತ ಎಲ್ಲ ಏನೋ ಉತ್ತರ ಕೊಟ್ಟರು ಆಗ ಆಮೇಲೆ ಇಪ್ಪತ್ತಾರು ಮೂರು 2021 ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಒಂದು ಎಫ್ಐಆರ್ ರಿಜಿಸ್ಟರ್ ಆಗ್ತದೆ ರಿಟರ್ನ್ ಕಂಪ್ಲೇಂಟ್ ಕ್ರೈಮ್ ನಂಬರ್ 32/2021 ಇನ್ ಕ್ರೈಮ್ ನಂಬರ್ 30/2021 ಅಂಡರ್ ದಿ ಅಫೆನ್ಸಸ್ ಆಫ್ ಐಪಿಸಿ 354A, 506, 504, 376C subsection C not under section 376 it is under section 376C case register aagtade amele 40417 IPC nan prakara 376 nalle case register aagbekagittu
ಆದರೆ 370 ಯಾಕಂದ್ರೆ ಈ ಅಫೆನ್ಸ್ಗೆ 10 ವರ್ಷದಿಂದ ಲೈಫ್ ಇಂಪ್ರಿಜನ್ಮೆಂಟ್ ವರೆಗೂ ಇದೆ ಫ್ರಮ್ 10 ಇಯರ್ಸ್ ಇಂಪ್ರಿಜನ್ಮೆಂಟ್ ಟು ಲೈಫ್ ಇಂಪ್ರಿಜನ್ಮೆಂಟ್ ರೇಪ್ಗೆ ಬಿಕಾಸ್ ಇಟ್ ಇಸ್ ಎ ಹೀನಸ್ ಕ್ರೈಮ್ ಅಷ್ಟು ಇದೆ ಆಮೇಲೆ ಇನ್ವೆಸ್ಟಿಗೇಷನ್ನು ಸರಿಯಾಗಿ ನಡೀಲೇ ಇಲ್ಲ ಎಸ್ ಐ ಟಿ ಅವರಿಂದ ಇನ್ವೆಸ್ಟಿಗೇಷನ್ನು ಸರಿಯಾಗಿ ನಡೀಲಿಲ್ಲ ಈ ಅಮ್ಮ ಪ್ರೊಟೆಕ್ಷನ್ ಬೇಕು ಅಂತಿದ್ರಲ್ಲ ಅದು ಮತ್ತೆ ಕಾನ್ಸ್ಪಿರಸಿ ನಡೆದಿದೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಹೊರತು 376 ಬಗ್ಗೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಲಿಲ್ಲ